मॉर्निंग चिल्ड्रन ना बन्नद हक्की पद्यद बग्गे अभ्यास बच्चों हमने लास्ट क्लास में बन्नद हक्की पोएम के बारे में पढ़ा था और मैंने होस पद न्यू वर्ड्स मीनिंग भेज दिया निम्मेल्लरिगू पेरेंट्स नल्लि बरेयिरि अंत पदद अर्थवन्न कळिसिकोट्टिद्दे ओके ಈ ದಿನ ಏನ್ ಮಾಡೋಣ ನಾವು ಈ ಪದ್ಯದ ಒಂದು ಮುಂದಿನ ಭಾಗವನ್ನ ನೋಡೋಣ ಪದ್ಯದ ಮುಂದಿನ ಭಾಗ ಅಂದ್ರೆ ಅಭ್ಯಾಸ ಆಕ್ಟಿವಿಟೀಸ್ ಅನ್ನ ನೋಡೋಣ ಈಗ ನೀವೆಲ್ಲರೂ ಏನ್ ಮಾಡಬೇಕು ನಿಮ್ಮ ಕನ್ನಡ ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ 8 ಅದನ್ನ ಓಪನ್ ಮಾಡಬೇಕು ಓಕೆ ಎಲ್ಲರೂ ಓಪನ್ ಮಾಡಿ ಬೇಗ ಓಕೆ ಈಗ ನಾನು ಪೋಯಂ ನ ಓದಿಸ್ತೀನಿ ನೀವು ಓದಬೇಕು ಓಕೆ ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರಲೆ ಹಕ್ಕಿ ಹಾರುವ ಹಕ್ಕಿ ಗೆಳೆಯರು ಆಡಲು ಯಾರೂ ಇಲ್ಲ ಕಳೆಯುವುದೆಂತು ವೇಳೆಯನೆಲ್ಲ ಬಾಬಾ ನನಗೂ ಹಾಡಲು ಕಲಿಸು ಬಾಬಾ ನನಗೂ ಹಾರಲು ಕಲಿಸು ಅವ್ವನು ನೀರಿಗೆ ಹೋಗಿಹಳು ಅಪ್ಪನು ಪೇಟೆಗೆ ಹೋಗಿಹನು ಅವ್ವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕೊಡಿಸುವೆನು ನನಗೂ ಎರಡು ರೆಕ್ಕೆಯ ಹಚ್ಚು ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು ನೆತ್ತಿಯ ಮೇಲೆ ಜುಟ್ಟನು ಹಚ್ಚು ಮೆಲ್ಲನೆ ಮೇಲೆ ಹಾರಲು ಹಚ್ಚು ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ ಹಾಡುತ ನಲಿಯುವ ಬಾ ಓಕೆ ಚಿಲ್ಡ್ರನ್ ನೆಕ್ಸ್ಟ್ ಏನಿದೆ ನೋಡಿ ನೆಕ್ಸ್ಟ್ ಪೇಜ್ ನಂಬರ್ 9 ಅಲ್ಲಿ ಏನು ಕೊಟ್ಟಿದ್ದಾರೆ ಕೇಳಿದ ಪದಗಳು ಅಂದರೆ ನೀವು ಈಗಾಗಲೇ ಪದ್ಯವನ್ನು ಕಲಿಬೇಕಾದ್ರೆ ಅಲ್ಲಿ ಕೇಳಿದಂಥ ಪದಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಗಟ್ಟಿಯಾಗಿ ಓದಿರಿ ತೊ ಬಚ್ಚೋ ಯಹಾಂ ಪೇ ಬತಾಯಾ ಗಯಾ ಹೈ ಕಿ ಆಪ್ನೆ ಜೋ ಪೋಯಮ್ ಪಡ್ತೆ ವಕ್ತ ಜೋ ವರ್ಡ್ಸ್ ಸುನಾ ತಾ ಉನ್ಕೋ ಯಹಾಂ ಪೇ ದಿಯಾ ಗಯಾ ಹೈ ಆಪ್ಕೋ ಸಿರ್ಫ್ ಉನ್ಕೋ ಇವುಗಳನ್ನು ಗಟ್ಟಿಯಾಗಿ ಓದಿರಿ ಕಾ ಮೀನಿಂಗ್ ಹೈ ಕಿ ಉನ್ ವರ್ಡ್ಸ್ ಕೋ ಪಡ್ನಾ ಹೈ ತೊ ದೇಖಿ ಚಲೋ ಪಡ್ತೆ ಹೈ ಫಸ್ಟ್ ವರ್ಡ್ ಹಕ್ಕಿ ನೀವು ಅನ್ಬೇಕು ಹಕ್ಕಿ ಅವ್ವ ಅಪ್ಪ ಹಣ್ಣು ರೆಕ್ಕೆ ವೇಳೆ ನೆತ್ತಿ ಹಾರುವ ಪುಚ್ಚವ ಹಾಡಲು ಇಬ್ಬರು ಹೋಗಿಹಳು ಹೋಗಿಹನು ಅಲ್ಲಿಂದಿತ್ತ ಇಲ್ಲಿಂದತ್ತ ಮುಗಿಲಿನ
नलियुवा। ओके चिल्ड्रन, इदे पद अर्थ फेसबुक बरदीदा तो बच्चों आपने इन वर्ड मीनिंग्स को आपने फेसबुक अपने फेसबुक में लिखे हो ना ओदी ओद मैं पढ़ाऊंगा आप भी पढ़ना है। ओके फर्स्ट वर्ड हक्की पक्षी अंतर गेलय स्नेहित हाडु गीते अव्वा अम्मा अप्पा तंदे हन्नु फला वेले काल हच्चु सेरिसु पुच्च हक्किय गरी नेत्ती तलेय मध्यभाग हिंगडे हिंदे। ओके चिल्ड्रन इदेल्ला गोत्तायतल्ल निमगे इदे रीति ओद्ता इरबेकु। ओके चिल्ड्रन नेक्स्ट एनिदे निम्म टेक्स्ट बुक नल्ली अभ्यास अंत कोट्टिद्दारे। अभ्यासदल्लि एनिदे अंद्रे अ पद्यद मुंदिन सालुगळन्नु हेळि। तो बच्चो यहाँ पे बताया गया है कि जो पोयम में जो एक लाइन उन्होंने दिया है उस लाइन को देखना है और नेक्स्ट लाइन जो होता है आप बताना है। ई पद्यदल्लिरुवंत मोदलने वंदु लाइनन्नु अवरु कोट्टिर्तारे नीवु अदन्नु ओदि अर्थ माडिकोंडु अदाद मेले बरुवंत नेक्स्ट लाइनन्नु हेळबेकु। ओके हेळ्तिरल्ल फस्ट ओन नोडि एनिदे ओन्नेदु ಗೆಳೆಯರು ಆಡಲು ಯಾರೂ ಇಲ್ಲ. ನೆಕ್ಸ್ಟ್ ಲೈನ್ ಏನು ಬರುತ್ತೆ? ಗೆಳೆಯರು ಆಡಲು ಯಾರೂ ಇಲ್ಲ. ಇದಾದಮೇಲೆ ಬರುವಂಥ ಲೈನು ಯಾವುದು? ಯಾವುದಂದರೆ ಕಳೆಯುವುದೆಂತೂ ವೇಳೆಯನೆಲ್ಲ. ಓಕೆ ಚಿಲ್ಡ್ರನ್, ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯನೆಲ್ಲ. ನೆಕ್ಸ್ಟ್ ಸೆಕೆಂಡ್ ಓದೋಣ, ಅವ್ವನು ಬರಲಿ ಅಪ್ಪನು ಬರಲಿ. ಓಕೆ ಇದರ ನೆಕ್ಸ್ಟ್ ಲೈನ್ ಹೇಳಿ ನೋಡೋಣ, ಅವ್ವನು ಬರಲಿ ಅಪ್ಪನು ಬರಲಿ. ನೆಕ್ಸ್ಟ್ ಲೈನ್, ತಿನ್ನಲು ಹಣ್ಣನು ಕೊಡಿಸುವೆನು. ಓಕೆ ಅವ್ವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನು ಕೊಡಿಸುವೆನು. ನೆಕ್ಸ್ಟ್ ಥರ್ಡ್ ನೋಡಿ ಏನಿದೆ, ನನಗೂ ಎರಡು ರೆಕ್ಕೆಯ ಹಚ್ಚು. ಇದಾದಮೇಲೆ ಬರುವಂಥ ಲೈನು ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ಓಕೆ ನೆಕ್ಸ್ಟ್, ನಾನು ನೀನು ಇಬ್ಬರು ಕೂಡಿ. ನೆಕ್ಸ್ಟ್ ಲೈನ್ ಹೇಳಿ ನೋಡೋಣ, ಕರೆಕ್ಟ್ ಮುಗಿಲಿನ ಕಡೆಗೆ ಹಾರುವ ಬಾ ಅಂತ ಇದೆ. ಓಕೆ ಓಕೆ ಚಿಲ್ಡ್ರನ್ ನೆಕ್ಸ್ಟ್ ಏನಿದೆ ನೋಡಿ, ಈ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಉತ್ತರ ಬರೆಯಿರಿ. ಇಲ್ಲಿ ಕ್ವೆಶನ್ಸ್ ಕೊಟ್ಟಿದ್ದಾರೆ, ನೀವು ಜಸ್ಟ್ ಆನ್ಸರ್ ಒನ್ ವರ್ಡ್ನಲ್ಲಿ ಹೇಳಬೇಕು. ತೊ ಬಚ್ಚೋ ಯಹಾಂ ಪೇ ಕ್ವೆಶನ್ಸ್ ದಿಯೇ ಗಯೇ ಹೈ, ಆಪ್ಕೋ ಸಿರ್ಫ್ ಏಕ್ ವರ್ಡ್ ಮೇ ಆನ್ಸರ್ ಬತಾನಾ ಹೈ. ತೊ ದೇಖಿಯೇ ಫಸ್ಟ್ ಕ್ವೆಶನ್ ನೋಡೋಣ. ಒಂದನೇ ಕ್ವೆಶನ್, ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ ಅಂತ ಕ್ವೆಶನ್ ಇದೆ. ಇಲ್ಲಿ ನೋಡಿ ಆನ್ಸರ್, ಮಗು ಡ್ಯಾಶ್ ಹಕ್ಕಿಯನ್ನು ಕರೆಯುತ್ತಿದೆ ಅಂದರೆ ಇಲ್ಲಿ ಉತ್ತರ ಏನು ಬರುತ್ತಿದೆ? ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ? ಬಣ್ಣದ. ಓಕೆ ಇಲ್ಲಿ ನಾವು ಬಣ್ಣದ ಅಂತ ಉತ್ತರವನ್ನು ಬರಿಬೇಕು. ಅದನ್ನು ಯಾವ ರೀತಿ ಬರೆಯೋದು ಅಂತ ನಾನು ಆಮೇಲೆ ಹೇಳ್ಕೊಡ್ತೀನಿ. ಅವ್ವ ಎಲ್ಲಿಗೆ ಹೋಗಿಹಳು? ಆನ್ಸರ್ ಬರಿಬೇಕು, ಅವ್ವ
ನೀರಿಗೆ ಹೋಗಿಹವು ಓಕೆ ಮಗು ತಿನ್ನಲು ಏನನ್ನು ಕೊಡಿಸುವೆನು ಎಂದಿತು ಆನ್ಸರ್ ಬರಬೇಕು ಮಗು ತಿನ್ನಲು ಹಣ್ಣನ್ನು ಕೊಡಿಸುವೆನು ಎಂದಿತು ನೆಕ್ಸ್ಟ್ ಕ್ವೆಶನ್ ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಮಗು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಅಂದರೆ ಇಲ್ಲಿ ಆನ್ಸರ್ ಮುಗಿಲಿನ ಅಂತ ಬರ್ತದೆ ಓಕೆ ಚಿಲ್ಡ್ರನ್ ಫಸ್ಟ್ ಕ್ವೆಶನ್ ಏನಿತ್ತು ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ ಇಲ್ಲಿ ನೀವು ಬರೆಯಬೇಕು ಬಣ್ಣದ ಓಕೆ ಬಣ್ಣದ ಒಂದು ವರ್ಡ್ ಮಾತ್ರ ನೀವು ಬರೀಬೇಕು ಬಚ್ಚೋ ಆಪ್ ಸಿರ್ಫ್ ಏಕ್ ವರ್ಡ್ ಲಿಖನಾ ಹಕ್ಕಿ ವಹಾಂ ಮಗು ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ ನೆಕ್ಸ್ಟ್ ಸೆಕೆಂಡ್ ಅವ್ವ ಎಲ್ಲಿ ಹೋಗಿದರು ಅಂತ ಅಲ್ಲಿ ನೀವು ಬರೀಬೇಕು ಅವ್ವ ನೀರಿಗೆ ಸೆಕೆಂಡ್ ವನ್ ಏನು ಬರೀತೀರ ನೀರಿಗೆ ಹೋಗಿದರು ನೆಕ್ಸ್ಟ್ ಥರ್ಡ್ ಕ್ವೆಶನ್ ಅಲ್ಲಿ ಮಗು ತಿನ್ನಲು ಏನನ್ನು ಕೊಡಿಸುವೆನು ಎಂದಿತು ಅಲ್ಲೇನು ಮಗು ತಿನ್ನಲು ಹಣ್ಣನ್ನು ಹಣ್ಣನ್ನು ಕೊಡಿಸುವೆನು ಹಣ್ಣನ್ನು ಕೊಡಿಸುವೆ ನೆಕ್ಸ್ಟ್ ಏನಿದೆ ನಾಲ್ಕನೇದು ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಮಗು ಇಬ್ಬರು ಕೂಡಿ ಮುಗಿಲಿನ ಓಕೆ ಮುಗಿಲಿನ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಇದನ್ನೆಲ್ಲ ನಾನು ಏನು ಮಾಡ್ತೀನಿ ನಿಮ್ಮ ಫೇಸ್ಬುಕ್ನಲ್ಲಿ ಯಾವ ರೀತಿ ಬರಿಬೇಕು ಅಂತ ಬರೆದ್ಬಿಟ್ಟು ಫೋಟೋನ ಕಳಿಸ್ತೀನಿ ಅದನ್ನು ನೋಡಿಬಿಟ್ಟು ನಿಮ್ಮ ಫೇಸ್ಬುಕ್ನಲ್ಲಿ ಬರೆ ಓಕೆ ಓಕೆ ಚಿಲ್ಡ್ರನ್ ನೆಕ್ಸ್ಟ್ ಏನಿದೆ ಅಂದರೆ ಅಲ್ಲಿ ಬಿಟ್ಟ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೊಟ್ಟಿದ್ದಾರೆ ಅದಕ್ಕೆ ಹೊಂದುವಂಥ ಉತ್ತರಗಳನ್ನು ಈ ಬ್ರಾಕೆಟ್ನಲ್ಲಿ ಕೊಟ್ಟಿರ್ತಾರೆ ನೀವೇನು ಮಾಡಬೇಕು ಈ ಒಂದು ಪ್ರಶ್ನೆಯನ್ನು ಓದಬೇಕು ಅದಕ್ಕೆ ಸರಿ ಹೊಂದುವಂಥ ಉತ್ತರವನ್ನು ಇಲ್ಲಿ ಹುಡುಕಿ ಬರೀಬೇಕು ಓಕೆ ಬಚ್ಚೋ ಯಾಕೆ ಫಿಲಿಂಗ್ ದ ಬ್ಲ್ಯಾಂಕ್ಸ್ ದಿಯೇ ಅವ್ರು ಆನ್ಸರ್ ಯಾಕೆ ತೊ ಆಪ್ಕೋ ಸಿರ್ಫ ಕ್ವೆಶ್ಚನ್ ಪಡ್ನಾ ಅವ್ರ ಆನ್ಸರ್ ತುಂಬಿಕೆ ಯಹಾಂ ಪರ್ ಲಿಖನಾ ಓಕೆ ಫಸ್ಟ್ ಒನ್ ಬಾಬಾ ನನಗೂ ಡ್ಯಾಶ್ ಕಲಿಸು ಆ ಲೈನ್ ನಲ್ಲಿ ಏನ್ ಬರುತ್ತೆ ಬಾಬಾ ನನಗೂ ಡ್ಯಾಶ್ ಕಲಿಸು ಹಚ್ಚು ಪೇಟೆಗೆ ಹಾಡಲು ಹಾರುವ ಜುಟ್ಟನು ಅದರಲ್ಲೇ ಕರೆಕ್ಟ್ ಯಾವುದಿರುತ್ತೆ ಇದು ಓಕೆ ಬಾಬಾ ನನಗೂ ಹಾಡಲು ಕಲಿಸು ಓಕೆ ಇಲ್ಲಿ ಬರಬೇಕು ಹಾಡಲು ಓಕೆ ನೆಕ್ಸ್ಟ್ ಸೆಕೆಂಡ್ ಅಪ್ಪನು ಡ್ಯಾಶ್ ಹೋಗಿದನು ಅಪ್ಪನು ಪೇಟೆಗೆ ಹೋಗಿದನು ಇಲ್ಲೇನು ಬರೆದಿದ ಪೇಟೆಗೆ ನೆಕ್ಸ್ಟ್ ನನಗೂ ಎರಡು ರೆಕ್ಕೆಯ ಡ್ಯಾಶ್ ಹಚ್ಚು ನೋಡಿ ನನಗೂ ಎರಡು ರೆಕ್ಕೆಯ ಹಚ್ಚು ಇಲ್ಲಿ ಬರಬೇಕು ಹಚ್ಚು ಇದಾವ ನೆತ್ತಿಯ ಮೇಲೆ ಡ್ಯಾಶ್ ಹಚ್ಚು ಇಲ್ಲಿದೆ ನೋಡಿ ಜುಟ್ಟನು ನೆತ್ತಿಯ ಮೇಲೆ ಜುಟ್ಟನು ಹಚ್ಚು ಮುಗಿಲಿನ ಕಡೆಗೆ ಡ್ಯಾಶ್ ಬಾ ಹಾರುವ ಬಾ ಮುಗಿಲಿನ ಕಡೆಗೆ ಹಾರುವ ಬಾ ಓಕೆ ಚಿಲ್ಡ್ರನ್ ಈಗ ನೋಡಿ ಬಾಬಾ ನನಗೂ ಹಾಡಲು ಕಲಿಸು ಅಪ್ಪ
ಅಪ್ಪನು ಪೇಟೆಗೆ ಹೋಗಿದನು. ನನಗೂ ಎರಡು ರೆಕ್ಕೆಯ ಹಚ್ಚು, ನೆತ್ತಿಯ ಮೇಲೆ ಜುಟ್ಟನು ಹಚ್ಚು, ಮುಗಿಲಿನ ಕಡೆಗೆ ಹಾರುವ ಬಾ. ಈ ರೀತಿ ಏನಾಗ್ತದೆ, ಬಿಟ್ಟ ಸ್ಥಳ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅನ್ನು ಬರಿಬೇಕು. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಏನಿದೆ, ಪ್ರಾಸ ಪದಗಳನ್ನು ಹೇಳು ಅಂತ ಇದೆ. ಓಕೆ, ಹಾಡಲು ಹಾರಲು ತು ಬಚ್ಚೋ ಯಹಾಂ ಪೆ ಪ್ರಾಸ ಪದ ಕಾ ಮೀನಿಂಗ್ ಹೋತಾ ಹೈ ರೈಮಿಂಗ್ ವರ್ಡ್ಸ್ ಯಾನಿ ಸೇಮ್ ಸೇಮ್ ದೇಖಿಯೆ ಹಾಡಲು ಹಾರಲು ಲಾಸ್ಟ್ ವರ್ಡ್ ಹೋಗಿ ಹರು ಹೋಗಿ ಹನು ಹಚ್ಚು ಚುಚ್ಚು ಅಲ್ಲಿಂದಿತ್ತ ಇಲ್ಲಿಂದತ್ತ ಪ್ರಾಸ ಪದ ಕನ್ನಡ ಒಳಗೆ ಪ್ರಾಸ ಪದ ಅಂದರೆ ನೀವು ಇಂಗ್ಲೀಷ್ನಲ್ಲಿ ರೈಮಿಂಗ್ ವರ್ಡ್ಸ್ ಅಂತಿಲ್ಲ ಆ ರೀತಿ. ಓಕೆ, ಒಂದು ಸರ್ತಿ ಓದೋಣ, ಓದಿಸ್ತೀನಿ. ಹಾಡಲು ಹಾರಲು ಹೋಗಿಹರು ಹೋಗಿಹನು ಹಚ್ಚು ಚುಚ್ಚು ಅಲ್ಲಿಂದಿತ್ತ ಇಲ್ಲಿಂದತ್ತ. ಓಕೆ ಚಿಲ್ಡ್ರನ್, ನಾನು ಈ ಒಂದು ಅಭ್ಯಾಸವನ್ನು ನಿಮ್ಮ ಫೇಸ್ಬುಕ್ನಲ್ಲಿ ಯಾವ ರೀತಿ ಬರಿಬೇಕು ಅಂತ ನಾನು ಬರೆದ್ಬಿಟ್ಟು ಅದರ ಫೋಟೋವನ್ನು ಕಳಿಸ್ತೀನಿ. ಅದನ್ನು ನೋಡಿಬಿಟ್ಟು ನೀವೇನು ಮಾಡಬೇಕು, ಅದೇ ರೀತಿಯಾಗಿ ನಿಮ್ಮ ಫೇಸ್ಬುಕ್ನಲ್ಲಿ ಬರಿಬೇಕು. ಓಕೆ ಬಚ್ಚೋ, ಜೋ ಮೈನೆ ಅಭಿ ಸಿಖಾಯಾ ಉಸೆ ಆಪ್ಕೆ ಫೇಸ್ಬುಕ್ ಮೇ ಕಿಸ್ ತರ ಲಿಖನಾ ಹೈ ವೋ ಲಿಖ್ ಕೆ ಮೈ ಫೋಟೋ ಸೆಂಡ್ ಕರೂಂಗಾ ಉಸೆ ದೇಖನಾ ಹೈ ಔರ್ ಆಪ್ ಬಿ ಆಪ್ಕೆ ಫೇಸ್ಬುಕ್ ಮೇ ಉಸಿ ತರ ಲಿಖನಾ ಹೈ. ಓಕೆ ಬಚ್ಚೋ, ಲಿಖೋಗೆ ನಾ. ಓಕೆ ಠೀಕ್ ಹೈ, ಥ್ಯಾಂಕ್ ಯು ಚಿಲ್ಡ್ರನ್.